नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। मानवीयते मेरिद सरकारी नौकरर संघ बिळगी तालूकिन सोण्ण ग्रामदल्लि मारुतेश्वर कार्तिकोत्सव अति विजृंभणेयिंद नडेयुत्तदे। प्रति वर्ष इल्लि साविरारु भक्तर समूह सेरुत्ते। ಇನ್ನೊಂದು ವಿಶೇಷತೆ ಏನೆಂದರೆ, ಸರ್ಕಾರಿ ಶಾಲೆಯಿಂದ ಹಿಡಿದು ಕಾಶ್ಮೀರದ ತುದಿಯವರೆಗೂ ಗಡಿ ಕಾಯುವ ಸೈನಿಕರನ್ನು ಒಳಗೊಂಡ ಈ ಸರ್ಕಾರಿ ನೌಕರರ ಸಂಘ ತುಂಬಾ ವಿಶೇಷತೆಯಿಂದ ಕೂಡಿದೆ. ಪ್ರತಿ ವರ್ಷ ದೊಡ್ಡದಾದ ವೇದಿಕೆಯನ್ನ ಹಾಕಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನ ಮಾಡುವುದರ ಮೂಲಕ ಗೌರವವನ್ನು ಸೂಚಿಸುತ್ತಾ, ಕಡು ಬಡತನದಲ್ಲಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ಳುವುದು ಸೊನ್ನ ಗ್ರಾಮದ ಸಾವಿತ್ರಿ ಹೆಬ್ಬಾಳಟ್ಟಿ ವಿದ್ಯಾರ್ಥಿನಿ ಸಾದಾ ಸೈಕಲ್ ತುಳಿದು ಪ್ರಥಮ ಸ್ಥಾನವನ್ನು ಗಳಿಸುತ್ತಾಳೆ. ಈಕೆಯ ಪ್ರತಿಭೆಯನ್ನು ಗುರುತಿಸಿದ ಸರ್ಕಾರಿ ನೌಕರರ ಸಂಘ 50,000 ರೂಪಾಯಿಗಳನ್ನು ನೀಡಿತ್ತು. ಇಂದು ಈ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟದಲ್ಲಿ ಸೈಕ್ಲಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಮಿಂಚುತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗೆ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡುತ್ತಿದ್ದ ಸೂಲಗುತ್ತಿಯರನ್ನು ಗುರುತಿಸಿ, ಮುಂಚೆ ಹೆರಿಗೆಯ ಸಮಯದಲ್ಲಿ ಇವರೇ ನರ್ಸ್ಗಳಾಗಿ ಕೆಲಸ ಮಾಡುತ್ತಿದ್ರು, ಇವರನ್ನೂ ಕೂಡ ಗುರುತಿಸಿ ಸನ್ಮಾನಿಸಿ ಗೌರವಧನವನ್ನು ನೀಡಿದರು. ಕೊರೋನಾ ಹಾವಳಿಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಆಗ ಕಡುಬಡತನದಲ್ಲಿರುವವರ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೀಡಿತು. ಅಷ್ಟೇ ಅಲ್ಲದೆ ನೆರೆ ಹಾವಳಿ ಬಂದಾಗಲೂ ಕೂಡ ಈ ಸಂಘಟನೆ ಸಹಾಯ ಹಸ್ತವನ್ನು ನೀಡಿದ್ರು. ತಮಗೆ ಬರುವ ಸಂಬಳದಲ್ಲಿ ಇಂತಿಷ್ಟು ಹಣವನ್ನು ಸಮಾಜಮುಖಿ ಕೆಲಸಕ್ಕೋಸ್ಕರ ತೆಗೆದಿಡುವುದು ಸರ್ಕಾರಿ ನೌಕರ ಸಂಘದ ವಿಶೇಷತೆ. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರು, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೆ ಕೊರೋನಾ ವಾರಿಯರ್ಸ್ ಇವರೆಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಇಂತಹ 10 ಹಲವಾರು ಸಮಾಜಮುಖಿ ಕೆಲಸ ನಿಮ್ಮ ಸಂಘಟನೆಯಿಂದ ಆಗಲಿ ಎನ್ನುವುದೇ ನಮ್ಮ ಆಶಯ. ಅದೇ ರೀತಿ ಗುರುಗಳು ಒಂದು ರೀತಿ ಅದಕ್ಕಿಂತ ಡಬಲ್ ಶ್ರಮವನ್ನ ವಹಿಸ್ತಾರೆ ಅಂತ ನಾವು ದೇಶದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತೇವೆ. ಮೈ ಬರುತ್ತೆ, ಒಂದು ಬಿಲ್ಡಿಂಗ್ ಬೀಳುತ್ತೆ. ಅದೇ ರೀತಿ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.